ವೀಕ್ಷಕರ ಇನ್ಫೋ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ಇದೆ ನಾರ್ಜೋ 20A ಸ್ನೇಹಿತರೆ. ಇದರ ಒಂದು ವಿಡಿಯೋ ನಾನು ನಿಮಗೆ ಆಲ್ರೆಡಿ ಮಾಡಿದ್ದೆ ಸ್ನೇಹಿತರೆ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಮ್ಮ ಹತ್ರ ಈಗ ಒಂದು ಹ್ಯಾಂಡ್ ಸೆಟ್ ನಮ್ಮ ಕೈಯಲ್ಲಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ಒಳ್ಳೆ ಡಿಸ್ಪ್ಲೇ ಇದೆ ಸ್ನೇಹಿತರೆ, ಲೈಟ್ ವೇಟ್ ಇದೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಡ್ತಾ ಇದಾರೆ. ನೀವು ನೋಡ್ತಾ ಇರ್ಬೋದು ಒಂದು ಕ್ಯಾಮ್ರಾ 3 ಕೊಡ್ತಾ ಇದಾರೆ ಸ್ನೇಹಿತರೆ. ನಿಮಗೆ ಟ್ರಿಪಲ್ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಬಟ್ 3.5mm ಜ್ಯಾಕ್ ಇದೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಟೈಪ್ ಸಿ ಚಾರ್ಜರ್ ಇದೆ. ಆಡಿಯೋ ಮತ್ತು ವಿಡಿಯೋ ಕೇಳೋದಕ್ಕೆ ಒಂದು ಸ್ಟೀರಿಯೋ ಆಡಿಯೋ ಸಿಸ್ಟಮ್ ನ ಕೂಡ ಕೊಡ್ತಾ ಇದ್ದಾರೆ. ಒಂದು ಪವರ್ ಬಟನ್ ಏನಿದೆ ಅದು ಈ ಕಡೆ ಕೊಡ್ತಾ ಇದ್ದಾರೆ. ಒಂದು ಡಿಸ್ಅಡ್ವಾಂಟೇಜ್ ಆಗಿ ನಿಮಗೆ ವಾಲ್ಯೂಮ್ ಬಟನ್ ಅದರ ಆಪೋಸಿಟ್ ಸೈಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ನಾನು ಯಾಕೆ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದೆ ಅಂದ್ರೆ, ಒಂದು ಸ್ಕ್ರೀನ್ ಶಾಟ್ ಹೊಡಿಬೇಕಾದ್ರೆ ಒಂಚೂರು ತೊಂದರೆಗಳಾಗುವಂತಹ ಫೀಡ್ಬ್ಯಾಕ್ ಬಂದಿತ್ತು. ಅದಕ್ಕೋಸ್ಕರ ನಾನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದೆ. ಒಂದು ಇನ್ಫಿನಿಟಿ ನಾಚ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ. 6.5 ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಬೇಕು. ಒಂದು ಪ್ರೀಮಿಯಂ ಫೋನ್ ಅಲ್ಲಿ ಇರಬೇಕಾದಂತಹ ಒಂದು ಕೆಲವೊಂದು ಫೀಚರ್ಸ್ ಗಳು ಇದ್ರಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರಾಗನ್ 665 ಪ್ರೊಸೆಸರ್ ಜೊತೆ ಕೊಡ್ತಾ ಇದ್ರೆ, ನಿಮಗೆ ಒಂದು 32GB ಇಂಟರ್ನಲ್ ಸ್ಟೋರೇಜ್ ಜೊತೆ 3GB ಮತ್ತು 4GB ವೇರಿಯಂಟ್ ಕೊಡ್ತಾ ಇದ್ರೆ. ಒಂದು 4GB ವೇರಿಯಂಟ್ ಅಲ್ಲಿ ಏನಿದೆ 64GB ಇಂಟರ್ನಲ್ ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, 5000mAh ಪವರ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. 30W ಫಾಸ್ಟ್ ಚಾರ್ಜಿಂಗ್ ಜೊತೆ ಒಂದು ಪ್ಲಸ್ ಪಾಯಿಂಟ್ ಸ್ನೇಹಿತರೆ. ಇನ್ಫಿನಿಟಿ ಇದೊಂದು ಶೈನಿ ಫಿನಿಶ್ ಇದೆ. ಇದರ ಒಂದು ಎಕ್ಸ್ಟರ್ನಲ್ ಬಗ್ಗೆ ಹೇಳೋದಾದ್ರೆ, ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಜೊತೆ ಒಂದು ಫೇಸ್ ಅನ್ಲಾಕ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಇದರ ಒಂದು ವೆಯ್ಟ್ ಏನಿದೆ ಅದು 190+ ಇರಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ನಾವು ಹೇಳಕ್ಕಾಗಲ್ಲ, ನಮ್ಮ ಹತ್ರ ವೇಟಿಂಗ್ ಮೆಷಿನ್ ಇಲ್ಲ. ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂದ್ರೆ 12MP ನಿಮ್ಗೆ ರೇರ್ ಕ್ಯಾಮ್ರಾ ಕೊಡ್ತಾ ಇದ್ರೆ, 2MP ಮ್ಯಾಕ್ರೋ ಕ್ಯಾಮ್ರಾ ಜೊತೆ 2MP ಡೆಪ್ತ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಫ್ರಂಟ್ ಕ್ಯಾಮ್ರಾ ಇನ್ಫಿನಿಟಿ ನಾಚ್ ಡಿಸ್ಪ್ಲೇ ಜೊತೆ ನಿಮ್ಗೆ 8MP ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಸ್ನೇಹಿತರೆ. 5000mAh ಬ್ಯಾಟ್ರಿ ಇದೆ ಸ್ನೇಹಿತರೆ. ನಿಮ್ಗೆ 1 MUI ಆಂಡ್ರಾಯ್ಡ್ 10 ಬೇಸ್ ಮೇಲೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ ಸ್ನೇಹಿತರೆ. ರ್ಯಾಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆ ಮಿಡ್ ರೇಂಜ್ ಫೋನ್ ಅಂತ ನನ್ನ ಅಭಿಪ್ರಾಯ. ಇದರ ಪ್ರೈಸಿಂಗ್ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ 4GB ವೇರಿಯಂಟ್ ಏನಿದೆ ಅದು 9000+ ಬರ್ತಾ ಇದೆ ಸ್ನೇಹಿತರೆ. 3GB ವೇರಿಯಂಟ್ ಏನಿದೆ ಅದು 8000+ ಬರ್ತಾ ಇದೆ ಸ್ನೇಹಿತರೆ. ಸೊ ನೀವೊಂದು ಪ್ರೀಮಿಯಂ 10,000 ಒಳಗಡೆ ಏನಾದರೂ ಫೋನ್ ನೋಡ್ತಾ ಇದ್ರೆ, ಒಂದು ಒಳ್ಳೆ ಪ್ರೀಮಿಯಂ ಫೋನ್ ಜೊತೆ ನಾನು ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ನಮ್ಮ ಒಂದು ಒಂದು ರಿಫ್ರೆಶ್ ರೇಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದರ ಒಂದು ಸೆಟ್ಟಿಂಗ್ಸ್ಗೆ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಈ ಒಂದು ಫೋನಲ್ಲಿ ನಿಮಗೆ ಸಿಗುತ್ತೆ ಅಂತ. ನಿಮ್ಗೆ ಆಲ್ರೆಡಿ ನಾನು ಹೇಳಿರೋ ಪ್ರಕಾರ 5000mAh ಬ್ಯಾಟ್ರಿ ಇದೆ ಸ್ನೇಹಿತರೆ. ಒಂದು ಒಳ್ಳೆ ರಿಫ್ರೆಶ್ ರೇಟ್ ಇರುವಂಥ ಒಂದು ಫೋನ್ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಫೋನ್ ಇದೆ ಸ್ನೇಹಿತರೆ. ಇದೊಂದು ಮಿಡ್ ರೇಂಜಲ್ಲಿ 10,000 ರೇಂಜಲ್ಲಿ ನೀವೇನಾದರೂ ಒಂದು ಒಳ್ಳೆ ಫೋನನ್ನು ಹುಡುಕ್ತಾ ಇದ್ರೆ, ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಸ್ನೇಹಿತರೆ. ಮತ್ತು ಸೆಕ್ಯೂರಿಟಿ ಪ್ಯಾಚ್ ನಿಮಗೆ 2020 ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾ ಇದ್ರೆ ಸ್ನೇಹಿತರೆ. ಇದೊಂದು ಒಳ್ಳೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅಬೌಟ್ ಫೋನಲ್ಲಿ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ. ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 665 ಪ್ರೊಸೆಸರ್ ಇದೆ ಸ್ನೇಹಿತರೆ. ನಿಮಗೆ ಒಂದು ಒಳ್ಳೆ 2 SIM ಇರುವಂಥ ಫೋನು ಸ್ನೇಹಿತರೆ. ಒಂದು ಮೈಕ್ರೋ ಎಸ್ ಡಿ ಕಾರ್ಡ್ ಜೊತೆ ಸಿಗ್ತಾ ಇದ್ರೆ, ನಿಮಗೆ ಆಂಡ್ರಾಯ್ಡ್ 10 ಬೇಸ್ ಮೇಲೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗ್ತಾ ಇದ್ರು. ನಮ್ಮ ಹತ್ರ ಇರುವಂತ ವೇರಿಯಂಟ್ ಏನಿದೆ ಅದು 3GB ಇದೆ ಸ್ನೇಹಿತರೆ. ಇದ್ರ ಜೊತೆ ಒಂದು ನಿಮಗೆ 4GB ವೇರಿಯಂಟ್ ಕೂಡ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ರಿಯಲ್ಮಿ ನಾರ್ಜೋ 20A ಅನ್ನೋ ಒಂದು ನನ್ನ ಅಭಿಪ್ರಾಯದಲ್ಲಿ ನನ್ನ ಒಂದು ಫಸ್ಟ್ ಇಂಪ್ರೆಷನ್ ನೀವು ಕೇಳೋದಾದ್ರೆ, ಒಂದು ಒಳ್ಳೆ ಇನ್ ಹ್ಯಾಂಡ್ ಫೀಲ್ ಇದೆ ಸ್ನೇಹಿತರೆ. ಮತ್ತೊಂದು ಪ್ರೀಮಿಯಂ ಲುಕ್ ಇದೆ, ಪಾಕೆಟ್ ಫ್ರೆಂಡ್ಲಿ ಆಗಿದೆ ಸ್ನೇಹಿತರೆ. ಇದರ ಒಂದು ಕ್ಯಾಮ್ರಾನ ನಾವು ಟೆಸ್ಟ್ ಮಾಡಿದ್ವಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಒಂದು ಒಳ್ಳೆ ರೀಫ್ರೆಶ್ ರೇಟ್ ಇರುವಂತದ್ದು. ಪಿಕ್ಸೆಲ್ ರೇಟ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ಈ ಒಂದು ಇದು ಫ್ರಂಟ್ ಕ್ಯಾಮ್ರಾದು ಸ್ನೇಹಿತರೆ. ರೇರ್ ಕ್ಯಾಮ್ರಾ ಫೋಟೋ ನಿಮ್ಗೆ ನೋಡ್ತಾ ಇರ್ಬೋದು. ಒಂದು ಮ್ಯಾಕ್ರೋ ಮತ್ತು ಡೆಪ್ತ್ ಸೆನ್ಸರ್ಸ್ ಕೂಡ ಇದರಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಕ್ಯಾಮ್ರಾದಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ನಿಮ್ಗೆ ಇದರಲ್ಲಿ ಸಿಗ್ತಾ ಇರೋದ್ರಿಂದ, ಒಂದು ಕ್ಯಾಮ್ರಾ ವೈಸ್ ನನ್ನ ರೇಟಿಂಗ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು ಕ್ಯಾಮ್ರಾ ಟೆಸ್ಟ್ ಕೂಡ ಮಾಡಿದ್ದೀನಿ, ಬ್ಯಾಟ್ರಿ ಟೆಸ್ಟ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಇದು ಡ್ರೇನ್ ಅಷ್ಟು ಬೇಗ ಆಗೋದಿಲ್ಲ ಸ್ನೇಹಿತರೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಯೂಸ್ ಮಾಡ್ತಾ ಇದ್ವಿ. ಸೊ ಒಂದು 100% ಚಾರ್ಜ್ ಮಾಡಿದ್ಮೇಲೆ ನಿಮಗೆ ಮಿನಿಮಮ್ 2 ಡೇಸ್ ಬರುವಂತ ಬ್ಯಾಟ್ರಿ ಇದೆ ಸ್ನೇಹಿತರೆ. ಒಂದು ನನ್ನ ಅಭಿಪ್ರಾಯದಲ್ಲಿ ನೀವೇನಾದ್ರು 10,000 ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ, ನಾನು ನಾರ್ಜೋ 20A ನ ನಿಮ್ಗೆ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. 4GB ವೇರಿಯಂಟ್ ಏನಿದೆ ಅದು 9000+ ಬರ್ತಾ ಇದ್ರೆ, 3GB ವೇರಿಯಂಟ್ ಏನಿದೆ ಅದು 8000+ ರೇಂಜ್ ಪ್ರೈಸ್ ರೇಂಜ್ ಅಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಒಂದು ಒಳ್ಳೆ ಫೋನ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಅನ್ಬಾಕ್ಸಿಂಗ್ ಟೆಕ್ನಿಕಲ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.